ಅನ್ನೋದನ್ನ ಚಿತ್ರರಂಗದಿಂದ ವಜಾ ಮಾಡಬೇಕು, ಅವ್ರ ಸಿನಿಮಾಗಳು ರಿಲೀಸ್ ಆಗಬಾರ್ದು, ಅವರ ಶೂಟಿಂಗ್ ಅಲ್ಲೂ ಭಾಗಿಯಾಗಬಾರ್ದು ಅಂತಕ್ಕಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಧ್ಯಕ್ಷರೇ? ಮೊದಲನೇದಾಗಿ ನಾನು ಅವ್ರ ಕುಟುಂಬಕ್ಕೆ ಸಂತಾಪ ತೋರಿಸ್ತೀನಿ. ಯಾರು ರೇಣುಕುಮಾರ್ ಅವರ ಧರ್ಮಪತ್ನಿಗೆ, ತಂದೆ ತಾಯಿ ರೇಣುಸ್ವಾಮಿ, ತಂದೆ ತಾಯಿಗಳಿಗೆ, ಅವರ ಸಾವನ ದುಃಖನ ತಡ್ಕೊಳ್ಳೋ ಶಕ್ತಿ ಭಗವಂತ ಕೊಡಲಿ. ಅವ್ರ ದುಃಖದ ನಾವು ಕೂಡ ಭಾಗಿಗಳಾಗಿದ್ದೀವಿ. ಎರಡನೇದಾಳಿಗೆ ನಮ್ಮ ಶಿವಕುಮಾರ್ ಅವರು ಕೊಟ್ಟಿದ್ದು ಇದಕ್ಕೆ ಸ್ಪಂದನೆ ಮಾಡೋದು ಕೆಲಸ ಆದ್ಯ ಕರ್ತವ್ಯ ನಮ್ದಿದೆ. ವಾಣಿಜ್ಯ ಮಂಡಳಿ ನಿಷ್ಕ್ರಿಯ ಆಗಿದೆ ಅಂತ ಎರಡು ಹೇಳಬೇಡಿ ದಯವಿಟ್ಟು. ಐ ಡೋಂಟ್ ಅಗ್ರಿ ವಿತ್. ನೀವು ಅದನ್ನ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬೆದರಿಕೆ ದಯವಿಟ್ಟು ಹಾಕ್ಬೇಡಿ. ಪೊಲೀಸ್ ಕಮಿಷನ್ ಅವರು ಒಂದು ಡಿಸಿಷನ್ ಕೊಟ್ಟಿ, ನಿನ್ನೆ ದಯಾನಂದ ಸಾಹೇಬರು ಭಾಳ ಪ್ರಾಮಾಣಿಕ ಅಧಿಕಾರಿ, ಕಾನೂನು ಪ್ರಕಾರ ಏನಿದೆ ನಾವು ಚಾಲ್ತಿ ತಗೊಂಡು ಕೂಲಂಕುಷವಾಗಿ ತನಿಖೆ ಮಾಡಿ ತಮ್ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಆ ಕಾನೂನು ಪ್ರಕಾರ ಯಾರು ತಪ್ಪಿತಸ್ಥರಿಗೆ ನಿಷ್ಕ್ರಿಯವಾಗಿ ಯಾವುದೇ ಥರದ ಮುಲಾಜಿಲ್ದಂಗೆ ತಪ್ಪಿದ ಶಿಕ್ಷೆ ಕೊಡಬೇಕು ಅಂತ ಈಗಾಗಲೇ ನಾನು ಮಾಧ್ಯಮದ ಮೂಲಕ ಹೇಳಿಬಿಟ್ಟಿದ್ದೀನಿ. ಈ ಸಂಘಟನೆಗೆ ಎಷ್ಟು ಜವಾಬ್ದಾರಿ ನಮಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ನಿಮಗೊಬ್ಬರಿಗೆ ಜವಾಬ್ದಾರಿ, ನಮಗೂ ಜವಾಬ್ದಾರಿ. ನಿಮ್ಗೆ ಒಳ್ಳೆ ಹೋರಾಟಗಾರರು, ಒಳ್ಳೆ ಒಳ್ಳೆ ವಾಗ್ಮಿಗಳು, ನಿಮ್ಗೆ ಒಂದು ಬದ್ಧತೆ ಇದೆ, ಸಮಾಜದ ಗೌರವ ಇದೆ. ಏನೇ ಆಗಲಿ ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ನಮಗೂ ಕಂಪ್ಲೇಂಟ್ ಬಂದಿದ್ರು ಕೂಡ ಅದಕ್ಕೆ ನಮ್ಮ ಕಲಾವಿದ ಸಂಘ ಇದೆ. ವಾಣಿಜ್ಯ ಮಂಡಳಿ ಇರೋದು ಇರೋದೆ ಮೂರು ಓಲೆಗಳಿಗೆ ಕೆಲಸ ಮಾಡೋದು, ನಿರ್ಮಾಪಕರು, ವಿತರಕರು, ಪ್ರದರ್ಶಕರಿಗೆ ಹಿತರಕ್ಷಣೆಗೋಸ್ಕರ ವಾಣಿಜ್ಯ ಮಂಡಳಿ ಇಲ್ಲಿರೋದು. ಆದರೂ ಕೂಡ ಇಂಥ ಸಂದರ್ಭಗಳಲ್ಲಿ ಸ್ಪಂದಿಸುವಂಥ ಕೆಲಸ ನಾವು ಮಾಡಿದ್ದೀವಿ. ಕಾನೂನನ್ನು ಕೈ ತೊಳಕ್ಕೆ ನಮಗೆ ಅಧಿಕಾರ ಇಲ್ಲ, ನಮ್ಮದೇ ಆದ ಒಂದಿದೆ. ನಾನು ಈಗಾಗಲೇ ಕಲಾವಿದರಿಗೂ ಕೂಡ ಮಾತಾಡಿದ್ದೀನಿ. ಆಮೇಲೆ ಸಂಪೂರ್ಣ ಕಲಾವಿದರು ಕರೆದು ಕೂರಿಸಿ ಕರೆಸಿ ಮಾತಾಡಿ ಚರ್ಚೆ ಮಾಡುವಂಥ ವಿಚಾರ ಕೂಡ ಇದ್ದೀನಿ ತಿಳಿಕೊಂಡು ಅಂತ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಎಲ್ಲರ ನಿರ್ಧಾರನ ತೊಗೊಂಡು ನಾವೊಬ್ಬನೇ ನಿರ್ಧಾರ ತೊಳಗೆ ಇಲ್ಲಾಗೋದಿಲ್ಲ. ರೂಪಾರೋಗ್ಯದ ಅರ್ಥ ಮಾಡಿಕೊಡಿ. ಹಂಗಾಗಿ ನಾನು ಈಗ ಕೂಡಲೇ ಮೀಟಿಂಗ್ ಕರೆದು ಕೂತು ಮಾತ್ರ ಮಾಡಿ ನಾಳೆ ನಮ್ಮ ಏನು ಪೊಲೀಸರು ತನಿಖೆ, ಸಂಪೂರ್ಣ ತನಿಖೆ, ಚಾರ್ಜ್ ಶೀಟ್ ಆಗೋದ್ರೆ ಯಾರು ಕಲ್ಪಿಟ್ಟು ಯಾರು ಯಾರ್ಯಾರು ಅಕ್ಯೂಸ್ಗಳು ಏನು ಗೊತ್ತಾಗಲ್ಲ, ಅದನ್ನು ಆದಷ್ಟು ಬೇಗ ಮಾಡಿದ ಮೇಲೆ ಇದಕ್ಕೆ ಏನು ತೊಗೊಳ್ಬೇಕು ಜವಾಬ್ದಾರಿ, ನಮಗೂ ಜವಾಬ್ದಾರಿ ಇದೆ. ವಾಣಿಜ್ಯ ಮಂಡಳಿ ಅಂದರೆ ಚಿತ್ರರಂಗದ ಬಗ್ಗೆ ಇಡೀ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಚರ್ಚೆ ನಡೀತಾ ಇದೆ. ಇದು ಜವಾಬ್ದಾರಿ ಅಂತ ಕೆಲಸ, ಇದು ಕೆಲಸ ನಡೀಬಾರ್ದಿತ್ತು. ಯಾರೇ ತಪ್ಪು ಚಾರ್ಜ್ ಶೀಟ್ ಅಲ್ಲ ಸರ್, ಈಗ ತಪ್ಪಿತ್ತು ಅಲ್ಲಿವ್ರು ಅಲ್ಲ ಅಲ್ಲಿವ್ರಿಗೆ ಆಕ್ಷನ್ ತೊಗೊಳ್ಳಲ್ಲ ಸರ್, ಅಲ್ಲಿ ಆಕ್ಷನ್ ಪೊಲೀಸ್ ತೊಗೊಂಡಲ್ಲ, ಈ ಕೆನಾಟ್ ಕಮ್ ಔಟ್ ಫ್ರಮ್ ದಟ್. ಅವ್ರು ಯಾವುದೇ ಕಾರಣಕ್ಕೂ ಎಲ್ಲೂ ಆಗಲ್ಲ ಸರ್. ಇಲ್ಲಿ ಮಾಡಲೇಬೇಕು ಇಂಡಸ್ಟ್ರಿಯಿಂದ ಇಂಥ ಸಂದರ್ಭ ಮೊದಲನೇ ಬಾರಿ ಆಗಿರೋದು. ಲಾಸ್ಟ್ ಟೈಮ್ ಬಂದಾಗ ಅದಕ್ಕೆ ಕ್ರಮ ತೊಗೊಂಡು ನಾನು ಅದು ಮಾಡೋದಿಲ್ಲ ಅಂತೇಳಿ ಕಾಟಾರ ಸಿನಿಮಾಗೆ ಎಲ್ಲ ಪತ್ರಿಕೋದ್ಯಮಕ್ಕೂ ಕೂಡ ಸಪೋರ್ಟ್ ಮಾಡಿ ಬರೋದ್ರೆ ಕೆಲಸ ಮಾಡಿದ್ದಾರೆ. ಅದು ಯಾವತ್ತಾಯಿತು, ಹೆಂಗಾಯಿತು, ಏನಾಯಿತು, ಯಾವುದಕ್ಕೋಸ್ಕರ ಮಾಡಿದ್ರು ಅನ್ನೋ ವಿಚಾರ ತನಿಖೆ ಮಾಡೋದು ನಾವಲ್ಲ, ಪೊಲೀಸ್ನವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಇದ್ರ ಬಗ್ಗೆ ತಾವೇನು ಕೊಟ್ಟಿದ್ರೆ ಮನವಿನ ಸ್ಪಂದಿಸುವಂಥ ಕೆಲಸ, ಜವಾಬ್ದಾರಿಯುತ ಮಾಡುವಂಥ ಕೆಲಸ ನಾನು ಚರ್ಚೆ ಮಾಡಿ ಮೀಟಿಂಗ್ ಕರೆದು ಮಾಡ್ತೀನಿ ಅಂತ ನಿಮಗೆ ಇಲ್ಲಿ ಗಂಟಾಗೋಟು ಹೇಳಬಲ್ಲ ಸರ್. ನಂಬಿದ್ದೀವಿ ಅಧ್ಯಕ್ಷ, ಮಾಡಿ ಒಂದು ಖಂಡಿತ ಮಾಡ್ತೀವಿ.